ಓಕೆ, ಸವಾಲಿನ ಬಜೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಮಧ್ಯೆ ಒಂದು ಸುದ್ದಿ ಬಂದಿದೆ, ಅದೇನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸಿದ್ದರಾಮಯ್ಯ ಅವರ ಸರ್ಕಾರ ಅವಧಿಯಲ್ಲಿ ಕಾಗೆ ಮತ್ತು ಗೂಬೆಗಳದ್ದು ಬಹಳ ದೊಡ್ಡ ಸುದ್ದಿ ಆಗಿತ್ತು. ಈಗ ಒಂದು ಕಾಗೆ ಸುದ್ದಿ ಬಂದಿದೆ, ವಿಧಾನಸೌಧದ ಒಳಗೆ ನುಸುಳಿ ಸಿಕ್ಕಿ ಹಾಕಿಕೊಂಡಿರುವ ಕಾಗೆ. ಬಜೆಟ್ ಮಂಡನೆ ದಿನ ವಿಧಾನಸೌಧದೊಳಗೆ ಸಿಕ್ಕಿ ಹಾಕಿಕೊಂಡಿರುವ ಕಾಗೆ, ಒಳಗೂ ಇರಲಾರದೆ ಹೊರಗೂ ಹೋಗಲಾರದೆ ಕಾಗೆ ಪ್ರಾಬ್ಲಮ್ ಅಲ್ಲಿದೆ. ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕುಳಿತು ಕೂಗ್ತಿರುವಂಥ ಕಾಗೆ, ಶಾಸಕರು ಪ್ರವೇಶಿಸುವ ದ್ವಾರದ ಎದುರಿನಲ್ಲಿ ಮೂರನೇ ಮಹಡಿಯಲ್ಲಿ ಕೂಗ್ತಿರುವಂಥ ಕಾಗೆ. ಕಾಗೆಯ ಬಗ್ಗೆ ಈ ಹಿಂದೆ ಕೂಡ ಒಂದು ಸಿದ್ದರಾಮಯ್ಯನವರ ಕಾರ್ ಮೇಲೆ ಕಾಗೆ ಕೂತಿತ್ತು. ಅದು ಆ ಸಂದರ್ಭದಲ್ಲಿ ಪಾಪ ಸಿದ್ದರಾಮಯ್ಯನವರು ಮೊದಲೇ ಕಾರ್ ಚೇಂಜ್ ಮಾಡಿದ್ರು. ಆಮೇಲೆ ಅದು ಹೇಗೆ ಸುದ್ದಿ ಆಯಿತು ಅಂದರೆ ಕಾಗೆ ಕೂರ್ತು ಅನ್ನೋ ಕಾರಣಕ್ಕಾಗಿ ಕಾರ್ ಚೇಂಜ್ ಮಾಡಿದ್ರು ಅಂತೇಳಿ. ಯಾಕೆಂದರೆ ಅವರು ಇಂಥ ಈ ವಿಚಾರಗಳನ್ನು ಅವ್ರು ಜಾಸ್ತಿ ನಂಬೋದಿಲ್ಲ. ಸೊ ಹಾಗಾಗಿ ದೊಡ್ಡ ಚರ್ಚೆ ಆಗಿತ್ತು. ಅವರು ಹೇಳಿ ಹೇಳಿ ಸಾಕಾಗೋಗಿತ್ತು ಅವ್ರಿಗೆ, ನಾನು ಆ ಕಾರಣಕ್ಕಾಗಿ ಎಲ್ಲಪ್ಪ ಚೇಂಜ್ ಮಾಡಿದ್ದು ಅಂತ. ಈಗ ನೀವು ಆ ದೃಶ್ಯಾವಳಿಗಳನ್ನು ನೋಡ್ಬೋದು. ಮೂರನೇ ಮಹಡಿಯಲ್ಲಿ ಇದು, ಮೂರನೇ ಮಹಡಿ ನೀವು ಕೇಳಿದಿರಿ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೂರನೇ ಮಹಡಿಯಲ್ಲಿ ಆಡಳಿತ ನಡೆಸ್ತೀವಿ ಅಂತೇಳಿ. ಮುಖ್ಯಮಂತ್ರಿ ಕಚೇರಿ, ಆಮೇಲೆ ಕ್ಯಾಬಿನೆಟ್ ಸಭೆ ನಡೆಯುವಂಥದ್ದು ಎಲ್ಲವೂ ಕೂಡ ಇಲ್ಲೇ ಇರೋದು, ವಿಧಾನಸೌಧದ ಮೂರನೇ ಮಹಡಿಯಲ್ಲಿ. ಬಹುಶಃ ನಮ್ಮ ವೀರೇಂದ್ರ ಉಪ್ಪುಂದ ಅದನ್ನು, ವೀರೇಂದ್ರ ಎಸ್, ಕಾಗೆಗಳ ಸುದ್ದಿ ಭಾಳ ಇತ್ತು. ಕ್ಯಾಮ್ರಾಮನ್ ಯಾರು ಕ್ಯಾಪ್ಚರ್ ಮಾಡಿದ್ರು ಇದು? ಓಕೆ, ಈಗ ಕಾಗೆ ನೋಡಿದ ನಂತರ ಏನೆಲ್ಲ ಸುದ್ದಿಗಳು ಹರಿದಾಡ್ತಾ ಇದೆ, ಸುದ್ದಿಗೇನು ಕೊರತೆ ಇದೆಯಾ ಹೇಳಿ. ಕಾಗೆ ವಿಧಾನಸೌಧಕ್ಕೆ ಬಂದಿರೋದು ಮೊದಲೇನಲ್ಲ, ಹಿಂದೆ ಕೂಡ ಒಂದ್ಸತಿ ಬಂದಾಗ ಇದೇ ಸುದ್ದಿ ಆಗಿತ್ತು. ಮತ್ತೊಂದ್ಸತಿ ಗೂಬೆ ಬಂದಾಗ ಕೂಡ ಸುದ್ದಿ ಆಗಿತ್ತು, ನಿಮ್ಗೆ ನೆನಪಿರ್ಬೋದು. ಗೂಬೆ ಬಂದು ಕೂತಿದೆ, ಅದು ಅಪಶಕುನ ಅನ್ನು ಅಂತೇಳಿ ಅನ್ನುವಂತ ರೀತಿಯಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಅದನ್ನಾದ್ರೆ ನೀವು ಹೇಳಿದಾಗೆ ಸಿದ್ದರಾಮಯ್ಯನವರ ಕಾರ್ ಮೇಲೆ ಕಾಗೆಗೆ ಸುದ್ದಿ ಆಗಿದ್ದು ಬಂದು ಕೂತಿದ್ದಂತೂ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಇವತ್ತು ಬಜೆಟ್ ಮಂಡನೆಯ ದಿನ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ, ಅದು ಕೂಡ ಏನು ಹೈಕೋರ್ಟ್ ನ ಎಂಟ್ರೆನ್ಸ್ ಇಂದ ಶಾಸಕರೆಲ್ಲ ವಿಧಾನಸಭೆ ಒಳಗೆ ಏನು ಎಂಟರ್ ಆಗ್ತಾರೆ, ಅಲ್ಲಿಂದ ಮೂರನೇ ಮಹಡಿಯಲ್ಲಿ ಕಾಗೆ ಬೆಳಗಿನಿಂದಲೂ ಕೂತು ಕೂಗ್ತಾ ಇರುವಂತದ್ದು ಇಲ್ಲೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾನು ನೋಡಿದ್ಕೊಂಡೆ ಮೊದಲು ವೈಲ್ಡ್ ಲೈಫ್ ಅವರಿಗೆ, BBMP ವೈಲ್ಡ್ ಲೈಫ್ ಅವರಿಗೆ ಫೋನ್ ಮಾಡಿ ಅದನ್ನ ರಕ್ಷಣೆ ಮಾಡಿ ಒದ್ದಾಡ್ತಾ ಇದೆ ಅನ್ನೋಂತ ಮಾತಿನ ಹೇಳಿದೆ. ಹಾಗೆ ನಿಮಗೆ ಏನ್ ದೃಶ್ಯಗಳನ್ನ ನೋಡ್ತಾ ಇದ್ರಿ, ಅದು ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿರುವಂತ ದೃಶ್ಯ. ಸಹಜವಾಗಿ ಈಗ ಕಾಗೆಗಳು ವಿಧಾನಸೌಧಕ್ಕೆ ಬಂದ ಕೂಡಲೇ ಶಕುನ ಅಪಶಕುನದ ಚರ್ಚೆಯೇ ಹೆಚ್ಚಾಗುತ್ತೆ ಚೇತನ್, ನಿಮಗೆ ಚೆನ್ನಾಗಿ ಗೊತ್ತಿರುವ ಹಾಗೆ. ಅದು ಕೂಡ ಇವತ್ತು ಬಜೆಟ್ ಮಂಡನೆಯ ದಿನ ವಿಧಾನಸೌಧದ ಮೂರನೇ ಮಹಡಿ, ನೀವು ಹೇಳಿದ ಹಾಗೆ ಶಕ್ತಿ ಕೇಂದ್ರದ ಮೂರನೇ ಮಹಡಿ ಅಂದ್ರೆ ಅದು ಮುಖ್ಯಮಂತ್ರಿಗಳ ಕೊಠಡಿ, ಅಧಿಕಾರದ ಕೇಂದ್ರ, ಅಷ್ಟೇ ಅಲ್ಲ ಹಿರಿಯ ಸಚಿವರ ಕೊಠಡಿ ಕೂಡ ಅದೇ ಮಹಡಿಯಲ್ಲಿ ಇರೋದ್ರಿಂದ ವಿಧಾನಸೌಧದ ಮೂರನೇ ಮಹಡಿ ಅನ್ನೋದು ರಾಜಕೀಯವಾಗಿ ಯಾವಾಗಲೂ ಕೂಡ ಚರ್ಚೆಗೆ ಬರ್ತಲೇ ಇರುತ್ತೆ. ಅದೇ ಮಹಡಿಗೆ ಇವತ್ತು ಕಾಗೆ ಬಂದು ಕೂತಿದೆ, ಅದು ಒಂದ್ ರೀತಿಯಲ್ಲಿ ಅದು ಅದೇ ಕಷ್ಟದಲ್ಲಿದೆ, ಒದ್ದಾಡ್ತಾ ಇದೆ, ಅದು ಒಳಗ್ ಬಂದು ಸಿಗಾಕೊಂಡ್ಬಿಟ್ಟಿದೆ. ಇದು ನಿಮಗೆ ಗೊತ್ತಿದೆ, ವಿಧಾನಸೌಧ ಮೇಲ್ಭಾಗ ಗುಂಬಜ್ ರೀತಿ ಇದೆ, ಅಲ್ಲಿ ಮೇಲ್ಭಾಗದಲ್ಲಿ ಕಂಪ್ಲೀಟ್ ಬಲೆಯನ್ನ ಹಾಕಿದ್ದಾರೆ. ಅಂದ್ರೆ ಹೊರಗಿಂದ ಹಕ್ಕಿಗಳು ಬರಬಾರ್ದು ವಿಂಡೋ ಮೂಲಕ ಅನ್ನೋ ಕಾರಣಕ್ಕಾಗಿ ಕಂಪ್ಲೀಟ್ ಬಲೆಯನ್ನ ಹಾಕಿದ್ದಾರೆ ಐದನೇ ಮಹಡಿಯಲ್ಲಿ. ಹೀಗಾಗಿ ಅದು ಮೇಲೂ ಹೋಗ್ಲಿಕ್ಕೆ ಆಗ್ತಿಲ್ಲ, ಕೆಳಗೆ ಬರ್ಲಿಕ್ಕೆ ಫುಲ್ ಕ್ರೌಡ್ ಇದೆ, ಇಲ್ಲಿ ಕೆಳಗೆ ಬರ್ಲಿಕ್ಕೆ ಹೆದರ್ಕೋತಾ ಇದೆ. ಮೂರನೇ ಮಹಡಿಯಲ್ಲಿ ಕೂತು ತಿರುಗ್ತಾ ಇದೆ. ವೀರೇಂದ್ರ ಅವರೇ, ಈಗ ನೀವು ಹೇಳಿ, ಈಗ ಬಹಳ ಚರ್ಚೆ ಏನಾಗಿತ್ತು ಅಂದ್ರೆ ಕಾಗೆ ಅಪಶಕುನ ಅಂತ ಚರ್ಚೆಗಳಾಗಿತ್ತು. ಪಾಪ ಕಾಗೆ ಖಂಡಿತವಾಗ್ಲೂ ಅಪಶಕುನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ನಮ್ಮ ಅಲ್ಲ ರಿಪೋರ್ಟರ್ ವಲಯದಲ್ಲಿ ಯಾರು ಮೊದಲು ನೋಡಿದ್ರು ಆ ರೀತಿ ಏನಾದ್ರು ಇದೆಯಾ, ಮೊದಲು ನೋಡಿದವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ? ಬಹುಶಃ ಅದನ್ನ ಕೆಟ್ರೆ ಯಾರು ಜ್ಯೋತಿಷಿಗಳನ್ನ ಕರ್ತೀನಿ ಪಕ್ಕದಲ್ಲಿ ಕೂರ್ಕೊಂಡ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ಸುತ್ತೆ. ಇಲ್ಲ ಖಂಡಿತವಾಗ್ಲಿ, ನೀವೇನು ಅನ್ಕೊಂಡಿದ್ರಿ ವೀರೇಂದ್ರ, ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಅನ್ಕೊಂಡ್ರೆ ವೀರೇಂದ್ರ ಅವರ? ಡೆಫಿನೆಟ್ಲಿ ಖಂಡಿತವಾಗ್ಲೂ ಮಾತಾಡೋಣ. ಜೊಕೆ ಪಾಠ, ಈಗ ವಿಧಾನ ಪರಿಷತ್ತು ಭಾಷಣ, ಪ್ರತಿ ಆಂಗ್ಲ ಅಧಿಕಾರಿಗಳಿಗೆ, ಪ್ರತಿ ಆಂಗ್ಲ ಅಂದ್ರೆ ಕನ್ನಡದಲ್ಲಿ, ಮತ್ತು ಈಗ ಬಜೆಟ್ನ ಪ್ರತಿ ಇರತ್ತಲ್ವಾ, ಅದು ಪ್ರತಿಗಳು ಬಂದಿದೆ. ವಿಧಾನ ಪರಿಷತ್ಗೆ ಹೋಗುತ್ತೆ ಈಗ, ಎಲ್ಲ ಅಲ್ಲಿರುವಂತಹ MLC ಕೊಡ್ತಾರೆ, ಅದಾದ ನಂತರ ವಿಧಾನಸಭೆಗೆ ಕೂಡ ಹೋಗುತ್ತೆ. ಕನ್ನಡ ಬೇರೆ ಇರುತ್ತೆ ಮತ್ತು ಇಂಗ್ಲೀಷ್ ಬೇರೆ ಇರುತ್ತೆ. ಅಲ್ಲಿ ತನಕ ಓಪನ್ ಆಗೋದಿಲ್ಲ ಅದು. ಅಲ್ಲಿ ಅವರು ಘೋಷಣೆ ಓದೋದಕ್ಕೆ ಶುರುವಾದಾಗ ಮಾತ್ರ ಮತ್ತೊಂದು ಕಾಪಿ ಪತ್ರಕರ್ತರಿಗೆ ಸಿಗುತ್ತೆ, ಶಾಸಕರಿಗೆ ಸಿಕ್ಕಿರುತ್ತೆ ಒಂದೊಂದು ಕಾಪಿ, ನಮಗೆ ಸಿಗುತ್ತೆ. ಸೊ ಏನೆಲ್ಲ ಇರಬಹುದು ಅಂತೇಳಿ, ಸೊ ಆಲ್ರೆಡಿ ಪ್ರತಿಗಳು ಆಲ್ರೆಡಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಗಳನ್ನು ಕೊಡಲಾಗುತ್ತೆ. ಮೊದಲು ಶಾಸಕರಿಗೆ, ಅದಾದ ನಂತರ ಸ್ಪೀಕರ್ ಅವರ ಬಳಿ ಕೂಡ ಇರುತ್ತೆ, ಮುಖ್ಯಮಂತ್ರಿ, ಹಣಕಾಸು ಸಚಿವರು ಅದನ್ನು ಓದೋಕ್ಕೆ ಶುರು ಮಾಡ್ತಾರೆ. ಓದೋಕ್ಕೆ ಶುರು ಮಾಡಿದ ಸಂದರ್ಭದಲ್ಲಿ
ಎಲ್ಲ ಪತ್ರಕರ್ತರಿಗೂ ಅದರ ಪ್ರತಿಯನ್ನು ಕೊಡಲಾಗುತ್ತೆ. ಕಲಬುರಗಿಯಿಂದ ಮಾರುತಿ ಮಾನ್ಪಡೆಯವರು ಹಿರಿಯರಿದ್ದಾರೆ. ಓಕೆ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬಹುಶಃ ನೀವು ಬಹುಶಃ 30,000 ಕೋಟಿ ಬಜೆಟ್ ಇರುವಾಗಲೇ ನಿಮಗೆ ಗೊತ್ತಿದೆ, ಇವತ್ತು ಅದರ 225,000 ಕೋಟಿ ತನಕ ಬಂದಿದೆ. ಏನೆಲ್ಲ ಬದಲಾವಣೆಗಳಾಗಿದೆ, ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಅಪಾರವಾದಂತಹ ನಿರೀಕ್ಷೆ ಇದೆ ನಿಮ್ಮಂತ ಹಿರಿಯರಿಂದ? ಸರ್, ಮುಖ್ಯವಾಗಿ ನಾವಿವತ್ತು ನಿರೀಕ್ಷೆ ಮಾಡ್ತಾ ಇರೋದು ರೈತರ ಸಾಲ ಮನ್ನಾ ಆಗ್ಬೇಕು ಅಂತ ಅನ್ನೋದು ಒಂದು ಮುಖ್ಯವಾದಂತಹ ವಿಚಾರ. ಓಕೆ, ಅದರ ಜೊತೆಯಲ್ಲಿ ರೈತರ ಆದಾಯನ ಹೆಚ್ಚು ಮಾಡಲಿಕ್ಕೆ, ರೈತರ ಬೆಳೆದಂತ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಕೊಡಲಿಕ್ಕೆ ಏನು ಮುಖ್ಯಮಂತ್ರಿಯವರು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರ ಎರಡನೇ ವಿಚಾರ. ಇನ್ನು ಮೂರನೇದ್ದು ನೀರಾವರಿಗಾಗಿ ಇವತ್ತು 150,000 ಕೋಟಿ ಒದಗಿಸ್ಬೇಕು ಅಂತಕ್ಕಂಥ ಹೇಳಿದ್ದಾರೆ. ಇನ್ನು ನಾಲ್ಕನೇ ವಿಚಾರ ಅವ್ರು ಹೇಳಿರ್ತಕ್ಕಂಥದ್ರೆ ರೈತರಿಗೆ 6,500 ರೂಪಾಯಿ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಅವ್ರು ಘೋಷಣೆ ಮಾಡ್ಬೇಕಂತ ನಿರೀಕ್ಷೆ ಇದೆ. ಸೊ ಇದೆಲ್ಲದರ ಜೊತೆಗೆ ಯುವಕರಿಗೆ ಉದ್ಯೋಗ, ಹಿಂದುಳದಂತ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ, ವಿದ್ಯುತ್ತು ಮತ್ತೆ ಇಂತಹ ಹಲವಾರು ವಿಷಯಗಳ ಪ್ರಮುಖವಾದ ವಿಷಯಗಳನ್ನ ಈ ಬಜೆಟ್ ನಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿಯವರು ತಾವಾಗಿನೇ ಹಲವಾರು ಸಲ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಇದನ್ನ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಮತ್ತೆ ಅವರು ಇನ್ನೊಂದು ಮಾತನ್ನ ಹೇಳಿದ್ದೇನೆಂದ್ರೆ ಕೇಂದ್ರ ಸರ್ಕಾರದ ಸಹಾಯನ್ನು ಕೂಡ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತಿನ ಬಜೆಟ್ ಅನ್ನ ಸನ್ಮಾನ್ಯ ಕುಮಾರಸ್ವಾಮಿಯವರು ಬಂಡನೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಇವತ್ತು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಆ ಆತ್ಮಹತ್ಯೆಗಳು ತಡಿಲಿಕ್ಕೆ ಬೇಕಾದಂಥ ಪ್ರಯತ್ನ ಆಗಬೇಕು ಅಂತಕ್ಕಂಥ ವಿಚಾರ ರೈತರ ನಿರೀಕ್ಷೆ ಇದೆ. ಈ ಎಲ್ಲ ನಿರೀಕ್ಷೆಗಳನ್ನು ಈ ಸನ್ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪೂರ್ತಿ ಮಾಡ್ತಾರೆ ಅಂತಕ್ಕಂಥ ಆಶೆಯಿಂದ ರೈತರು ಅವ್ರ ಕಡೆಗೆ ನೋಡ್ತಾ ಇದ್ದೀವಿ ಸರ್. ಓಕೆ, ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಕೂಡ ಆಗಿ ಹಲವಾರು ದಶಕಗಳಿಂದ ನೋಡಿದ್ದೀರಿ ರಾಜ್ಯ ರಾಜಕೀಯವನ್ನು. ಇಲ್ಲಿ ಒಂದು ಪ್ರಶ್ನೆ, ಈಗ ಸಾಲ ಮನ್ನಾ ಅನ್ನೋದಿದೆಯಲ್ಲ, ಒಂದು ರೀತಿಯಲ್ಲಿ ಸಾಲ ಮನ್ನಾ ಮಾಡೋ ಮುಖಾಂತರ ನಿಜವಾಗಲೂ ರೈತನನ್ನು ಆ ಒಂದು ಸಾಲದ ಶೂಲದಿಂದ ಹೊರಗೆತ್ತಿರುವುದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಭಾಳ ಈಸಿ ದೊಡ್ಡ ರೀತಿಯ ಒಂದು ವೋಟ್ ಬ್ಯಾಂಕ್ ಅಂತ, ಅದು ಭಾಳ ಈಸಿ ಅದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಅಥವಾ ನಾನು ರೈತನ ಪರವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಸಾಲ ಮನ್ನಾಗಳಾಗಿದೆ. ಆದರೆ ಯಾವತ್ತೂ ಕೂಡ ರೈತ ಒಂದು ಎಸ್ ನನ್ನ ಸಂಕಷ್ಟಗಳು ಪರಿಹಾರ ಆಗಿದೆ ಅನ್ನುವಂಥದ್ದು ಹೇಳುವಂಥ ಪರಿಸ್ಥಿತಿ ಉದ್ಭವ ಆಗಲೇ ಇಲ್ಲ. ಇದು ರಾಜಕೀಯ ಇಚ್ಛಾಶಕ್ತಿ ಕೊರತೆನೋ ಅಥವಾ ಸಾಲ ಮನ್ನಾದಿಂದ ಎಲ್ಲ ಆಗತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವಿದ್ದೀವೋ, ಏನು ಹೇಳ್ತೀರಿ ಸರ್? ಸರ್, ಖಂಡಿತವಾಗಿಯೂ ಕೂಡ ಸಾಲ ಮನ್ನಾದಿಂದ ಯಾವುದೇ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತಕ್ಕಂಥ ನಮಗೆ ಭ್ರಮೆ ಇಲ್ಲ. ನಮ್ಮ ಖರ್ಚು ಹೆಚ್ಚಾಗಿದೆ, ಆದಾಯ ಕಡಿಮೆ ಆಗಿದೆ, ರೈತರ ಸಂಕಷ್ಟಕ್ಕೆ ಸಲ್ಲಿಸಿದರೆ ಇದೊಂದು ತಾತ್ಪೂರ್ತಿಕ ಪರಿಹಾರ. ಓಕೆ, ಅಂದ್ರೆ ನಮಗೆ ಮುಖ್ಯವಾಗಿ ಆಗ್ಬೇಕಾದಂತ ನಿರೀಕ್ಷೆ ಇರೋದು ಅಂದ್ರೆ ಡಾಕ್ಟರ್ ಎಸ್ ಸ್ವಾಮಿನಾಥನ ವರದಿ ಆಧರಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಬೆಂಬಲ ಬೆಲೆಯಲ್ಲಿ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡಬೇಕು ಅಂತ ಇದ್ದೀವಿ. ಆ ಖರ್ಚು ವೆಚ್ಚನ ನಿಭಾಯಿಸಕ್ಕೆ ಕೇಂದ್ರ ಸರ್ಕಾರ CACP ರಚನೆ ಮಾಡಿದೆ, ರಾಜ್ಯ ಸರ್ಕಾರ ಕೃಷಿ ಬೆಲೆ ಆಯೋಗನ ರಚನೆ ಮಾಡಿದೆ. ಆ ಬೆಲೆ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರ ಇದೆ. ಈ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಮಗೂ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ ಒಂದು ಚರ್ಚೆ ಆಗ್ತಕ್ಕಂಥ ವಿಚಾರೇನು, ಬೆಂಬಲ ಬೆಲೆ ನಿಗದಿ ಮಾಡಿ ಕೈ ಬಿಡ್ತಕ್ಕಂಥ ಪ್ರವೃತ್ತಿ ಇದೆ, ಅದು ಆಗಬಾರ್ದು. ಬೆಂಬಲ ಬೆಲೆ ನಿಗದಿ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಸೂಕ್ತ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು, ಅದಕ್ಕಾಗಿ ಒಂದು ಕಾನೂನನ್ನು ರಚನೆ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಉದ್ಯೋಗ ಖಾತ್ರಿಗೆ ಒಂದು ಕಾನೂನು ಇದೆ, ಅದೇ ರೀತಿಯಲ್ಲಿ ರೈತರ ಬೆಂಬಲ ಬೆಲೆಯನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಕ್ಕೆ ಒಂದು ಕಾನೂನನ್ನು ರಚನೆ ಮಾಡ್ಬೇಕಂತಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಸೆಂಟ್ರಲ್ ಲಾ ಕಾಲೇಜಿನಲ್ಲಿ ಒಂದು ಡ್ರಾಫ್ಟ್ ರೆಡಿ ಮಾಡಿದೀವಿ. ಕೃಷಿ ಬೆಲೆ ಆಯೋಗ ರೈತ ಸಂಘಟನೆಗಳು ಕೂಡ ಒಂದು ಡ್ರಾಫ್ಟ್ ಅನ್ನು ರೆಡಿ ಮಾಡಿದೀವಿ. ಅದನ್ನ
ಕಾನೂನನ್ನು ರಚನೆ ಮಾಡೋದ್ರ ಮೂಲಕ ರೈತರಿಗೆ ಒಂದು ಆದಾಯ ಹೆಚ್ಚು ಮಾಡ್ತಕ್ಕಂಥ ಒಂದು ಭದ್ರತೆಯನ್ನು ಒದಗಿಸ್ಬೇಕನ್ನೋದು ಮುಖ್ಯವಾದಂಥ ವಿಚಾರ ಇವತ್ತು ಚರ್ಚೆ ಆಗಬೇಕಾಗಿದೆ. ಆ ದಿಸೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಾಗಿದೆ ಅನ್ನೋ ನಮ್ಮೆಲ್ಲರ ಆಸೆ ಸರ್. ಎಸ್ ಸರ್, ಎಸ್ ಸರ್. ಒಂದು ಬ್ರೇಕ್ ಹೋಗ್ತೀನಿ. ಬ್ರೇಕ್ಗಿಂತ ಮೊದಲು ಸಿದ್ದರಾಮಯ್ಯ ಅವರ ಸರ್ಕಾರ ಇಷ್ಟೆಲ್ಲ ಅನುದಾನ ಕೊಟ್ಟಿತ್ತು ಕಳೆದ ಬಾರಿ ಅಂತ, ಶಿಕ್ಷಣ ಇಲಾಖೆಗೆ 26,000 ಕೋಟಿ, ಜಲಸಂಪನ್ಮೂಲ ಇಲಾಖೆಗೆ 15,000 ಕೋಟಿ, ನಗರಾಭಿವೃದ್ಧಿಗೆ 17,000 ಕೋಟಿ, ಗ್ರಾಮೀಣಾಭಿವೃದ್ಧಿಗೆ 14,000 ಕೋಟಿ, ಇಂಧನ 14, ಸಹಕಾರ ಇಲಾಖೆ 5,000, ಸಮಾಜ ಕಲ್ಯಾಣ 11,000, ಲೋಕೋಪಯೋಗಿ 9,000, ಆರೋಗ್ಯ 6,000, ಎಲ್ಲವೂ ಕೂಡ ಭಾಳ ಮುಖ್ಯವಾಗಿ ನಾನು ಹೇಳಿದೆ, ಶಿಕ್ಷಣಕ್ಕೆ 26,000 ಕೋಟಿ, ಜಲಸಂಪನ್ಮೂಲ 15,000, ನಗರಾಭಿವೃದ್ಧಿ 17,000 ಕೋಟಿ. ಇಲ್ಲಿ ವಿಶ್ವನಾಥ್ ಭಟ್ ಒಂದು ಮಾತನ್ನು ಹೇಳಿದರು, ದುಡ್ಡು ನಮ್ಮ ಹತ್ರ ಇದ್ದರೆ ಯಾವುದೇ ಪ್ರಾಬ್ಲಮ್ ಉಂಟಾಗೋದಿಲ್ಲ ಅಂತೇಳಿ. ಬಟ್ ಇಲ್ಲಿ ಇರುವ 100 ರೂಪಾಯಲ್ಲಿ ಒಬ್ಬನೇ ನನಗೆ 60 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಮತ್ತೊಂದು ಕಡೆ ಕೈಗಾರಿಕೆ ವಿಚಾರದಲ್ಲಿ ಕೈಗಾರಿಕೆ ಮತ್ತು ಈ ರೈತ ಈ ಸಂಘರ್ಷಗಳು ಪ್ರತಿ ಸಲ ಆಗ್ತಾನೆ ಇರುತ್ತೆ. ಒಂದು, ಈ ದುಡ್ಡು ನಾವು ಇಟ್ಟಿರ್ತೀವಿ ಬಟ್ ಆ ಅನುಷ್ಠಾನ ಇದೆಯಲ್ಲ, ಅದ್ರ ಬಗ್ಗೆ ನಾವು ಚರ್ಚೆನೇ ಮಾಡ್ತಾ ಇದ್ದೀವಿ ಬಿಟ್ಟರೆ ಆ ಸೋರಿಕೆ ವಿಚಾರಕ್ಕೆ ಇಲ್ಲೂ ಇಲ್ಲಿ ತನಕ ನಾವು ಅದಕ್ಕೊಂದು ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಲೇ ಇಲ್ಲ. ಅದು ಯಾರು ಆಕಾಶದ ಕೆಳಗಳಿಂದ ಬರಬೇಕು ಗೊತ್ತಿಲ್ಲ. ಅದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ನನಗೆ ಮುಖ್ಯವಾಗಿ ನಿತ್ಯಾನಂದ ಅವ್ರ ಹತ್ರ ಕೇಳಿಕ್ಕಿರುವಂಥದ್ದು ಈ ಏನು ಕೈಗಾರಿಕೆ ಮತ್ತು ರೈತ ಇವರ ಒಂದು ಸಂಘರ್ಷ ಇದೆ. ಒಂದು ಸಂಘರ್ಷ ಅಂದ್ರೆ ಆ ರೀತಿ ಅಲ್ಲ, ನಾವು ಇಂಪ್ರೂವ್ ಆದ್ರೇನೆ ಬೆಸ್ಟ್, ನಾವು ಇಂಪ್ರೂವ್ ಆದ್ರೇನೆ ಬೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಹೆಂಗೆ ನಾವು ಅದನ್ನು ಒಂದು ಸಮಾನಾಂತರ ಹಳಿಯಲ್ಲಿ ತರೋದು ಅಂತ. ಓಕೆ, ಸಿ ಎಂ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೃಷ್ಣಾದಲ್ಲಿದ್ದಾರೆ. ಕೃಷ್ಣಾಗೆ ಬಂದರು, ಈಗ ಗೃಹ ಕಚೇರಿ ಕೃಷ್ಣಾಗೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ನೋಡಬಹುದು. ಫೋನ್ ಮಾಡ್ತಾ ಬಂದ್ರು ಅವರು, ಗೃಹ ಕಚೇರಿ ಕೃಷ್ಣ. ಈ ಕೃಷ್ಣ ಇದು ಕುಮಾರಕೃಪಾ ರಸ್ತೆಯಲ್ಲಿ, ಆ ಪಕ್ಕದಲ್ಲಿ ಕಾಣ್ತಾ ಇರುವ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಈಗ ಅದು ಸಿದ್ದರಾಮಯ್ಯನವರ ಕಾವೇರಿ ನಿವಾಸ, ಯಾಕಂದ್ರೆ ಮುಖ್ಯಮಂತ್ರಿಗಳ ನಿವಾಸ. ಸಾಧಾರಣವಾಗಿ ಮುಖ್ಯಮಂತ್ರಿಗಳಿಗೆ ಅದರ ಪಕ್ಕದ ಮನೆಯನ್ನು ಬಿಟ್ಟುಕೊಡಲಾಗುತ್ತೆ. ನೀವೀಗ ನೋಡ್ತಾ ಇದ್ದೀರಿ, ನೋಡಿ ಅಲ್ಲಿ ವೈಟ್ ಬಿಲ್ಡಿಂಗ್ ಒಂದು ಕಾಣ್ತಾ ಇದೆ, ಅದು ಸಿದ್ದರಾಮಯ್ಯನವರ ನಿವಾಸ. ಅದನ್ನು ಕಾವೇರಿಯಿಂದ ಕರೆಯಲಾಗುತ್ತೆ. ಅಲ್ಲೇ ಪಕ್ಕದಲ್ಲೇ ಗೃಹ ಕಚೇರಿ ಕೃಷ್ಣ ಇರೋದು. ನಾನು ಸಾಧಾರಣ ಗೊತ್ತಿಲ್ಲದವರಿಗೆ ಮಾತ್ರ ಒಂದು ವಿವರಣೆಯನ್ನು ಕೊಟ್ಟಿದ್ದು. ಕುಮಾರಕೃಪಾ ಅದರಲ್ಲಿ ಆರಂಭದಲ್ಲೇ, ಕುಮಾರಕೃಪಾ ರಸ್ತೆ ಆರಂಭದಲ್ಲೇ ಕಾವೇರಿ ಬರುತ್ತೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಕೂಡ ಅಲ್ಲೇ ಇದ್ದರು, ಆಮೇಲೆ ಅವರು ಸ್ಪೀಕರ್ ಆಗಿದ್ದಾಗಲೂ ಕೂಡ ಅದನ್ನೇ ಯೂಸ್ ಮಾಡಿದರು. ಆಮೇಲೆ ಕಾವೇರಿಯ ನೆಕ್ಸ್ಟ್ ಅನುಗ್ರಹ ಅನ್ನುವಂಥ ಒಂದು ಬಿಲ್ಡಿಂಗ್ ಇದೆ, ಬಹುಶಃ ಈಗ ಅಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಿದೆ. ಅಲ್ಲಿ ಹೋದರೆ ಮುಖ್ಯಮಂತ್ರಿ ಪಟ್ಟ ಹೋಗುತ್ತೆ, ಹಾಗೆ ಹೀಗೆ ತುಂಬ ಇತ್ತು. ಅದರ ಬಗ್ಗೆ ಇನ್ನೊಂದು ಸಲ ಹೇಳೋಣ. ರೆಡಿ ಆಗ್ತಾ ಇದೆ ವಿಧಾನಸಭೆಯ ಸದನ, ರೆಡಿ ಆಗ್ತಾ ಇದೆ. ಮಾರ್ಷಲ್ಸ್ ವೈಟ್ ಡ್ರೆಸ್ ಏನು ಹಾಕ್ಕೊಂಡಿರ್ತಾರೆ ಅವರನ್ನು ಮಾರ್ಷಲ್ಸ್ಗಳು ಅಂತ ಕರೀತಾರೆ. ಈಗ ಕುಮಾರಸ್ವಾಮಿ ಅವರು ಬಂದಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು. ರೇಂಜ್ ರೋವರ್ ಕಾರಲ್ಲಿ ಅವರು ಬಂದು ನಂತರ ನೇರವಾಗಿ ಅವರ ಗೃಹ ಕಚೇರಿ ಕೃಷ್ಣಾಗೆ ಬಂದರು, ಒಳಗೆ ಹೋಗ್ತಿರುವಂಥ ದೃಶ್ಯ. ಸಾಧಾರಣವಾಗಿ ಮುಖ್ಯಮಂತ್ರಿಗಳಿಗೆ ಪಕ್ಕದ ಅನುಗ್ರಹವನ್ನೇ ಕೊಡ್ತಾರೆ. ಅಲ್ಲಿಂದ ಒಂದು ಶಾರ್ಟ್ಕಟ್ ಇದೆ ಕೃಷ್ಣಾಗೆ ಬರೋದಕ್ಕೆ. ಸಾಧಾರಣವಾಗಿ ಅಲ್ಲಿಂದ ನಡ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಅವರು ಕಾವೇರಿ ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಮನೆ ತಗೊಂಡಿಲ್ಲ ಇಲ್ಲಿ ತನಕ. ಈಗ ಒಂದು ಬ್ರೇಕ್ ತಗೊಳ್ಳೋ. ಬ್ರೇಕ್ ಆದಂತ ಇನ್ನು ಕೆಲವೇ ಕ್ಷಣಗಳು ಅದರ ಬಗ್ಗೆ ಮಾಹಿತಿಗಳು ಹೊರಬರುತ್ತೆ. ಅದೇ ರೀತಿ ನಿತ್ಯಾನಂದ ಹಾಗೂ ವಿಶ್ವನಾಥ್ ಭಟ್ ಅವರ ಹತ್ರ ಕೂಡ ಕೇಳೋಣ. ನಮ್ಮ ಕೆಲವು ಸಂಶಯಗಳು ಅದನ್ನು ಪರಿಹಾರ ಮಾಡ್ಕೊಳ್ಳೋಣ ಬ್ರೇಕ್ ಆದಮೇಲೆ.